ಹೊಂಬಾಳೆ ಫಿಲಮ್ಸ್ ಮತ್ತೊಂದು ಪ್ಯಾನ್ ಇಂಡಿಯಾ ಚಿತ್ರವನ್ನು ಘೋಷಿಸಿದೆ. ಚಿತ್ರವನ್ನು ನಿರ್ದೇಶಿಸುತ್ತಿರುವವರು ಮಲಯಾಳಂನ ಸ್ಟಾರ್ ನಟ ನಿರ್ದೇಶಕ ನಿರ್ಮಾಪಕರಾಗಿರುವ ವಿಭಿನ್ನ ಚಿತ್ರಗಳನ್ನು ಈಗಾಗಲೇ ಮಲಯಾಳಂನಲ್ಲಿ ಮಾಡಿರುವ ಪೃಥ್ವಿರಾಜ್ ಸುಕುಮಾರನ್. ತಮ್ಮದೇ ಆದ ವಿಶಿಷ್ಟ ಶೈಲಿಯ ವರ್ಸಟೈಲ್ ಆಕ್ಟರ್ ಎಂಬ ಬಿರುದಿರುವ ಪೃಥ್ವಿರಾಜ್ ಸುಕುಮಾರ್ರವರೇ ಈ ಚಿತ್ರದ ನಾಯಕ ಕೂಡ. ಹೊಂಬಾಳೆ ಹಾಗೂ ಪೃಥ್ವಿರಾಜ್ ಸುಕುಮಾರ್ ಒಂದಾಗಿ ಮಾಡುತ್ತಿರುವ ಈ ಚಿತ್ರದ ಟೈಟಲ್ ಕೂಡ ಅಂತಿಮವಾಗಿದ್ದು ಚಿತ್ರಕ್ಕೆ ಟೈಸನ್ ಎಂದು ಟೈಟಲ್ ಫೈನಲ್ ಮಾಡಲಾಗಿದೆ. ಚಿತ್ರ ಮಲಯಾಳಂ, ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿಯಲ್ಲಿ ಮೂಡಿಬರಲಿದೆ. ಚಿತ್ರದ ಫಸ್ಟ್ ಪೋಸ್ಟರ್ ರಿಲೀಸ್ ಮಾಡಿರುವ ಚಿತ್ರತಂಡ ಪ್ರೇಕ್ಷಕರ ಕುತೂಹಲವನ್ನು ಮತ್ತಷ್ಟು ಹೆಚ್ಚಿಸಿದೆ. ಟೈಸನ್ ಟೈಟಲ್ ಕೇಳಿದರೆ ಇದು ಬಾಕ್ಸಿಂಗ್ ಮೇಲೆ ಬೇಸ್ ಆಗಿರುವ ಚಿತ್ರ ಎನಿಸುತ್ತದೆ. ಆದರೆ ಪೋಸ್ಟರ್ನಲ್ಲಿ ಹೊಸದಾಗಿ IAS ಆಫೀಸರ್ ಒಬ್ಬನ ಆಗಮನದ ಬಗ್ಗೆ ಕುರುಹು ನೀಡಿದ್ದಾರೆ. ಚಿತ್ರಕ್ಕೆ ಮುರುಳಿಗೋಪಿ ಕತೆ ಹೆಣೆದಿದ್ದು ಉಳಿದ ತಾಂತ್ರಿಕ ವರ್ಗ ಹಾಗೂ ತಾರಾ ಬಳಗದ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ದೊರೆಯಬೇಕಾಗಿದೆ. ಈಗಾಗಲೇ ಸಾಲು ಸಾಲು ಚಿತ್ರಗಳಲ್ಲಿ ಬ್ಯುಸಿಯಾಗಿರುವ ಹೊಂಬಾಳೆ ಫಿಲಮ್ಸ್ ಈಗ ಮತ್ತೊಂದು ಹೊಸ ಚಿತ್ರವನ್ನು ಘೋಷಿಸಿದ್ದು ಚಿತ್ರದ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಹುಟ್ಟಿಸಿದೆ. ಕನ್ನಡದ ನಿರ್ಮಾಣ ಸಂಸ್ಥೆಯೊಂದು ಭಾರತದ ಇನ್ನಿತರ ಭಾಷೆಗಳಲ್ಲಿಯೂ ಚಿತ್ರ ನಿರ್ಮಿಸುತ್ತಿರುವುದು ಹೆಮ್ಮೆಯ ವಿಷಯ. ಆದರೆ ಕನ್ನಡಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಲಿ ಎಂಬುದು ನಮ್ಮ ಆಶಯ. ಕನ್ನಡ ಸಿನಿ ದುನಿಯಾದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.